ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಮ್ಜಾ ಮಲಾರ್ ಅಂತ. ಮುದ್ರಣ ದೋಷದಿಂದಾಗ ಇಲ್ಲಿ ಬ್ಯಾರಿ ಹಮ್ಜಾ ಮಲಾರ್ ಅಂತ ಬಂದಿದೆ, ಆದರೆ ನಾನು ಬ್ಯಾರಿ ಹೌದು. ನನಗೆ ಬ್ಯಾರಿ ಭಾಷೆಯಲ್ಲಿ ಅಂದರೆ ಕರ್ನಾಟಕದ ಕರಾವಳಿಯ ಭಾಷೆಗಳ ನಡುವೆ ಕೊಡುಕೊಂಡುಕೊಳ್ಳುವಿಕೆ ಮತ್ತು ಸೌಹಾರ್ದತೆ, ಇದರ ಬಗ್ಗೆ ಈ ಭಾಷಾ ಬಾಂಧವ್ಯ ಗೋಷ್ಠಿಯಲ್ಲಿ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಸಂಘಟಕರಿಗೆ ನಾನು ಮೊತ್ತ ಬದಲ ಬಾರಿಗೆ ಆಭಾರಿಯಾಗಿ ಇದ್ದೇನೆ. ಕನ್ನಡದಲ್ಲೇ ಹೇಳುವುದಾದರೆ ಬ್ಯಾರಿ ಭಾಷೆ ಸಮೃದ್ಧವಾಗಿದೆ, ತುಳುವಿನಷ್ಟೇ ಗಟ್ಟಿಯೂ ಆಗಿದೆ. ಅದಕ್ಕೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ನಡೆಸಿಕೊಂಡು ಬರುವಂತಹ ಕಾರ್ಯಕ್ರಮಗಳು, ಯೋಜನೆಗಳೇ ಸಾಕ್ಷಿ ಎಂದು ನಾನು ಈ ಮೂಲಕ ಹೇಳಲು ಇಷ್ಟಪಡುತ್ತೇನೆ. ತುಳುವಿನಲ್ಲಿ ಒಂದು ಮಾತಿದೆ, ಲಾಭ ಇಜ್ಜಾಂದೆ ಬ್ಯಾರಿ ಬೊಲ್ಲೊಡು ಪೋವಾಯ ಅಂತ ತಿಳ್ಕೊಂಡು. ಇದು ಬ್ಯಾರಿಗಳ ಕುರಿತಂತೆ ತುಳುವರ ಬಾಯಿಯಲ್ಲಿ ಕೇಳಿಬರುವಂತಹ ಒಂದು ಮಾತಾಗಿದೆ. ಈ ಮಾತಿನಲ್ಲಿ ತುಸು ವ್ಯಂಗ್ಯವಿದ್ದರೂ ಕೂಡ ವಾಸ್ತವ ಸತ್ಯವೂ ಆಗಿದೆ. ಹೆಸರೇ ಸೂಚಿಸುವಂತೆ ಬ್ಯಾರಿಗಳಿಗೂ ಬ್ಯಾರಕ್ಕೂ ಅವಿನಾಭಾವ ಸಂಬಂಧವಿದೆ. ಅಂದರೆ ಬ್ಯಾರಿ ಬಿಟ್ಟು ಬ್ಯಾರವಿಲ್ಲ, ಬ್ಯಾರವನ್ನು ಬಿಟ್ಟು ಬ್ಯಾರಿಯೂ ಇಲ್ಲ ಎಂಬಂತಹ ವಾತಾವರಣ ಕರಾವಳಿಯಲ್ಲಿ ಸೃಷ್ಟಿಯಾಗಿದೆ. ಹಂದಿ ಮತ್ತು ಶೇಂದಿ ಈ ಎರಡು ಬ್ಯಾರ ಅಂದರೆ ವ್ಯಾಪಾರ ಅಥವಾ ವ್ಯವಹಾರವನ್ನು ಬಿಟ್ಟು ಮಿಕ್ಕುಲಿದ ಎಲ್ಲ ರೀತಿಯ ವ್ಯಾಪಾರ ವಹಿವಾಟನ್ನು ಕೂಡ ಬ್ಯಾರಿ ಮಾಡಬಲ್ಲ. ಶ್ರಮದ ಶಕ್ತಿ ಏನು ಎಂಬುದನ್ನು ಕೂಡ ಸಾಮಾನ್ಯ ಅಕ್ಷರ ಜ್ಞಾನವಿಲ್ಲದ ಬ್ಯಾರಿ ಕೂಡ ತೋರಿಸಿಕೊಡಬಲ್ಲ. ಉದಾಹರಣೆ ಹೇಳುವುದಾದರೆ, ಒಂದು ಮುಂಜಾನೆ ಎದ್ದು ಚುಮು ಚುಮು ಚಳಿ ಅಥವಾ ಬಿರುಸಿನ ಮಳೆಯನ್ನು ಕೂಡ ಲೆಕ್ಕಿಸದೆ ಮನೆಯಿಂದ ಹೊರಗೆ ಇಳಿಯುವ ಬ್ಯಾರಿ ಅಂಗಡಿಯ ಮಾಲಕನಾಗಿಯೋ ಕೆಲಸಗಾರನಾಗಿಯೋ ಬೆವರು ಸುರಿಸಬಲ್ಲ. ನಡು ಮಧ್ಯಾಹ್ನ ಕಾಂಕ್ರೀಟ್ ಅಥವಾ ಡಾಮಾರು ರಸ್ತೆಯ ಪಕ್ಕ ನಿಂತು ತನ್ನದೇ ಆದ ವ್ಯವಹಾರ ಶೈಲಿಯ ಮೂಲಕ ಗ್ರಾಹಕರನ್ನು ಆಕರ್ಷಿಸಿ ತನ್ನ ಸಾಮಗ್ರಿಗಳನ್ನು ಕ್ಷಣಾರ್ಧದಲ್ಲಿ ಖಾಲಿ ಮಾಡಬಲ್ಲ. ಬ್ಯಾರಿ ಎಂದಿಗೂ ಕೂಡ ಮೈಮುರಿದು ದುಡಿಯಲು ನಾಚಲಾರ, ಹಿಂದೇಟು ಹಾಕಲಾರ. ಬೆವರು ಸುರಿಸುವುದರಲ್ಲಿ ಬ್ಯಾರಿ ಎತ್ತಿದ ಕೈಯಾಗಿದ್ದಾನೆ. ಬ್ಯಾರಿ ಮಹಿಳೆಯರು ಕೂಡ ಇದಕ್ಕೆ ಭಿನ್ನರಲ್ಲ. ತನ್ನ ಇತಿಮಿತಿಯೊಳಗೆ ಬ್ಯಾರಿ ಮಹಿಳೆಯರು ಕೆಲಸ ಮಾಡಬಲ್ಲರು. ಹಾಗಂತ ಬ್ಯಾರಿ ಕೇವಲ ತನ್ನ ಸಮುದಾಯಕ್ಕೆ ಸೀಮಿತವಾಗಿ ವ್ಯಾಪಾರ ವಹಿವಾಟಿನ ಸಂಬಂಧವನ್ನು ಇಟ್ಟುಕೊಳ್ಳಲಾರ. ನಾಗರಿಕ ಸಮಾಜದಲ್ಲಿ ಬದುಕುವ ಕಲೆಯನ್ನು ಕೂಡ ಬ್ಯಾರಿ ಕರಗತ ಮಾಡಿಕೊಂಡಿದ್ದಾನೆ. ಅಂದರೆ ತನ್ನ ವ್ಯಾಪಾರ ವೃದ್ಧಿಗೆ ಒಟ್ಟು ಸಮಾಜವನ್ನು ಕೇಂದ್ರೀಕರಿಸಿಕೊಂಡು ವ್ಯವಹರಿಸುವ ನೈಪುಣ್ಯತೆಯಲ್ಲಿ ಬ್ಯಾರಿ ಒಂದು ಹೆಜ್ಜೆ ಮುಂದೆ ಇದ್ದಾನೆಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಣ್ಣ ಮಟ್ಟಿನ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ಉದ್ಯಮದವರೆಗೆ ಕೈಯಾಡಿಸುವ ಬ್ಯಾರಿಯು ಸಹೋದರ ಸಮುದಾಯದ ಅಥವಾ ಸಹೋದರ ಭಾಷಿಗರಾದ ತುಳು ಕೊಂಕಣಿಗರ ಜೊತೆಗೆ ಅವರದೇ ಭಾಷೆಯಲ್ಲಿ ವ್ಯವಹರಿಸಿಯೋ ಅಥವಾ ಅವರ ಅಭಿರುಚಿಗೆ ತಕ್ಕಂತೆ ವರ್ತಿಸಿಯೋ ತನ್ನ ವ್ಯಾಪಾರ ವ್ಯವಹಾರದಲ್ಲಿ ಭದ್ರತೆ ಕಂಡುಕೊಳ್ಳುವಲ್ಲಿಯೂ ಕೂಡ ಬ್ಯಾರಿ ಮುಂಚೂಣಿಯ ಸ್ಥಾನದಲ್ಲಿ ನಿಂತಿದ್ದಾನೆ. ನಾವೊಮ್ಮೆ ಗಲ್ಲಿಗಲ್ಲಿ ಸುತ್ತಿ ತರಕಾರಿ ಹಣ್ಣು ಹಂಪಲು ಮೀನು ಮಾರಾಟ ಮಾಡುವ ಬ್ಯಾರಿಯನ್ನೇ ನೋಡೋಣ, ಅಥವಾ ಗುಜರಿ ವ್ಯಾಪಾರ ಮಾಡುವ ಬ್ಯಾರಿಯನ್ನು ಗಮನಿಸೋಣ. ಆತ ತನ್ನ ಸಾಮಗ್ರಿಯನ್ನು ಸೂಕ್ತ ದರಕ್ಕೆ ವಿನಿಮಯ ಮಾಡಿಕೊಳ್ಳಲು ಹಾತೊರೆಯುತ್ತಾನೇ ವಿನಃ ಇಂಥವರಿಂದಲೇ ಖರೀದಿಸುವೆ ಅಥವಾ ಇಂಥವರಿಗೆ ಮಾತ್ರ ಮಾರಾಟ ಮಾಡುತ್ತೇನೆ ಎನ್ನಲಾರ. ಹಲಾಲ್ ಆದ ವ್ಯಾಪಾರವನ್ನು ನಾಜೂಕಿನಿಂದ ಬ್ಯಾರಿ ಮಾಡಬಲ್ಲ. ಬ್ಯಾರಿಗಳಿಗೆ ಬ್ಯಾರಿ ಭಾಷೆಯಲ್ಲಿ, ತುಳುವರಿಗೆ ತುಳು ಭಾಷೆಯಲ್ಲಿ, ಕೊಂಕಣಿಗರಿಗೆ ಕೊಂಕಣಿಯೂ ಕೂಡ ಮಾತನಾಡಿ ಗ್ರಾಹಕರನ್ನು ತನ್ನ ಕಕ್ಷೆಯೊಳಗೆ ಹಿಡಿದಿಟ್ಟುಕೊಳ್ಳುವಂತಹ ಚತುರತೆಯೂ ಕೂಡ ಬ್ಯಾರಿಗಿದೆ. ಒಂದೇ ಕಡೆ ವಾಸಿಸುವ ಬ್ಯಾರಿ ತುಳು ಕೊಂಕಣಿಗರು ಪರಸ್ಪರ ಮೂರು ಭಾಷೆಯಲ್ಲಿ ಸಂವಹನ ನಡೆಸಬಲ್ಲರು. ಈ ಭಾಷೆ ಎಂದೂ ಏಕತೆಗೆ ಅಡ್ಡಿಯಾಗಿಲ್ಲ, ವ್ಯವಹಾರಕ್ಕೂ ಕೂಡ ಧಕ್ಕೆಯಾಗಿಲ್ಲ. ಉದಾಹರಣೆಗೆ, ನಾವೊಮ್ಮೆ ಬಸ್ಸಿನಲ್ಲಿ ಹತ್ತಿದಾಗ ಬಸ್ ಕಂಡಕ್ಟರ್
ಹೇಳುವಂತಹ ಪೊಯ್ ಅಂದರೆ ರೈಟ್ ಪೊಯ್ ಅಂತ ಹೇಳುವಾಗ ಅದು ಅಲ್ಲಿರುವ ಬ್ಯಾರಿ ಪ್ರಯಾಣಿಕರಿಗೂ ಕೂಡ ಅರ್ಥ ಆಗ್ತದೆ. ಅಂದರೆ ಇಲ್ಲಿನ ತೂಲು ಮತ್ತು ಬ್ಯಾರಿ ಭಾಷೆಯ ಸೌಹಾರ್ದತೆ ಅಥವಾ ಬ್ಯಾರಿಯಲ್ಲಿರುವಂತಹ ಶೇಕಡ 50%ಕ್ಕೂ ಅಧಿಕ ಶಬ್ದಗಳು ತುಳುವಿನಲ್ಲಿ ಬ್ಯಾರಿಯಲ್ಲೂ ಇದೆ, ತುಳುವಿನಲ್ಲಿ ಇದೆ ಎಂಬುದು ಗಮನಾರ್ಹ ಅಂಶವಾಗಿದೆ. ಬ್ಯಾರಿ ತುಳುವರು ಅಥವಾ ಬ್ಯಾರಿ ಕೊಂಕಣಿಗರು ಪಾಲುದಾರಿಕೆಯಲ್ಲೂ ಕೂಡ ವ್ಯಾಪಾರ ಮಾಡುತ್ತಿರುವ ಉದಾಹರಣೆಯನ್ನು ಕೂಡ ನಾವು ನೋಡಬಹುದಾಗಿದೆ. ವ್ಯಾಪಾರವನ್ನು ವೃದ್ಧಿಸುವ ಕಲೆ ಬ್ಯಾರಿಗಳಿಗೆ ಕರಗತವಾಗಿದೆ ಎಂಬ ಭಾವನೆಯು ತುಳು ಅಥವಾ ಕೊಂಕಣಿಗರಲ್ಲಿದೆ. ನಷ್ಟದಲ್ಲಿರುವ ವ್ಯಾಪಾರವನ್ನು ಲಾಭದತ್ತ ಕೊಂಡೊಯ್ಯುವ ಶಕ್ತಿ ಬ್ಯಾರಿಗೆ ಮಾತ್ರ ಸಾಧ್ಯ ಎಂಬ ನಿಲುವು ಇತರರದ್ದಾಗಿದ್ದು, ಹಾಗಾಗಿಯೇ ಬ್ಯಾರಿಗಳೊಂದಿಗೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡಲು ಇತರರು ಮುಂದೆ ಬರುತ್ತಾರೆ. ಒಟ್ಟಿನಲ್ಲಿ ಕರಾವಳಿ ಕರ್ನಾಟಕದ ಕಲುಷಿತ ವಾತಾವರಣದ ಮಧ್ಯೆಯೂ ಬ್ಯಾರಿ, ತುಳು, ಕೊಂಕಣಿ, ಕನ್ನಡ ಸಹಿತ ಇತರ ಭಾಷಿಗರ ಮಧ್ಯೆ ವ್ಯಾಪಾರ ಸಂಬಂಧ ಅನ್ಯೋನ್ಯವಾಗಿದೆ. ಭಾಷಾ ಸೌಹಾರ್ದವೂ ಕೂಡ ಗಟ್ಟಿಯಾಗಿದೆ. ಕೆಲವು ಕಡೆಗಳಲ್ಲಿ ಇಲ್ಲಿ ಬ್ಯಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶವಿಲ್ಲ ಎಂಬ ಕುಹಕದ ಬೋರ್ಡ್ಗಳನ್ನು ನೇತು ಹಾಕುವಂತಹ ಕುಸ್ಥಿತ ಮನಸ್ಸು ಇದೆಯಾದರೂ ಕೂಡ ಅಷ್ಟೇ ವೇಗದಲ್ಲಿ ಅವುಗಳನ್ನು ಕಿತ್ತು ಹಾಕುವ ಒಳ್ಳೆಯ ಮನಸ್ಸುಗಳು ಕೂಡ ನಮ್ಮ ನಡೆ ಇರುವುದು ಗಮನಾರ್ಹವಾಗಿದೆ. ಧನ್ಯವಾದ.